ಮತ್ತೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜನರ ನಾಡಿಮಿಡಿತ ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸ್ತಾ ಹೋಗೋಣ, ಯಾವೆಲ್ಲ ನಿರೀಕ್ಷೆಗಳಿದೆ, ಕನಸು ಏನೇನಿದೆ, ಜನರ ನಾಡಿಮಿಡಿತ ಯಾವ ರೀತಿಯಾಗಿದೆ ಅಂತ ಮಾತನಾಡ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಿ? ಬಿಸಿ ಆಗಿದ್ದೀರಿ, ಎಲ್ಲ ಜನರ ಹತ್ರ ಮಾತನಾಡ್ತಾ ಇದ್ದೀರಿ, ಹೇಗಿದೆ ರೆಸ್ಪಾನ್ಸ್? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಪ್ರಾರಂಭದಿಂದ ಅದು ಪಿಕಪ್ ಆಗ್ತಾ ಇದೆ. ನಾವು ಪ್ರಾರಂಭ ಮಾಡಿ ಒಂದು ಸ್ವಲ್ಪ ದಿವಸ ಆಯ್ತು, ಮೂರು ದಿವಸ ಆಯ್ತು ಅಷ್ಟೇ. ಅದು ಐ ತಿಂಕ್ ಐ ಆಮ್ ಹೋಪ್ಫುಲ್, ಖಂಡಿತ ಯಶಸ್ಸನ್ನು ಗಳಿಸ್ತೇನೆ ಅಂತ. ನಾನು ಯಾವಾಗಲೂ ವಿಷಯ ಆಧಾರಿತ ಚರ್ಚೆಯನ್ನು ಮಾಡ್ತೀನಿ. ಯಾರ ಮೇಲೆ ಅಪಾದನೆಯನ್ನು ಹಾಕೋ, ದೂಷಣೆಯನ್ನು ಮಾಡುವಂಥ, ಅದಕ್ಕೆ ಒಂದು ವಿಡಿಯೋ ಮಾಡಿ ಬೆಳೆಸುವಂಥ ನಮಗೆ ಅಗತ್ಯ ಇಲ್ಲ. ಯಾಕಂದರೆ ನಾನು ಮಾಡಿದ ಕೆಲಸಗಳೇ ನನಗೆ ಯಶಸ್ಸಿಗೆ ಕಾರಣ ಆಗ್ತದೆ ಅಂತ ನಾನಂತೂ ಭಾವಿಸ್ತೇನೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ವರದಿಯನ್ನು ಸಲ್ಲಿಸಿದಿರಿ, ಇದು ನಿಮಗೆ ಪ್ಲಸ್ ಆಗುವಂತಹ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ಖಂಡಿತ, ಅದರ ಮಾಹಿತಿಯನ್ನು ಎಲ್ಲ ಕಂಟೆಂಟ್ ಅನ್ನು ಸರ್ಕಾರ ಒಪ್ಪದೆ ನಮಗೆ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಧ್ವನಿ ಇಲ್ಲದ ಧ್ವನಿಗಳಿಗೆ ಅದರಿಂದ ಸಹಾಯ ಆಗಿದೆ ಅನ್ನುವಂಥದ್ದು ನನಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟಿದೆ. ಅನೇಕ ಜಾತಿಗಳು ಮೀಸಲಾತಿಯ ಪಟ್ಟಿಯಲ್ಲೇ ಇರಲಿಲ್ಲ, ಅದನ್ನೆಲ್ಲ ಸೇರಿಸಿದೆ. ಮತ್ತು ಕೆಲವು ಹೆಚ್ಚಿನ ಜನರಿಗೆ ಮೀಸಲಾತಿ ಪಟ್ಟಿಯಲ್ಲಿದ್ದು ಗೊತ್ತಿರಲಿಲ್ಲ. ಅದನ್ನ ಒಂದು ಸಣ್ಣ ಜಾತಿಗಳಿಗೆ ಸಹಾಯವನ್ನು ಮಾಡುವಂತ ಪ್ರಯತ್ನ ಮಾಡಿದ್ದೇವೆ ನಾವು. ಈ ಸಲ ಯಾವ ವಿಚಾರವನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಿದ್ದೀರಾ ಮತವನ್ನ ಕೇಳೋದಕ್ಕೆ? ಈಗ ಕೆಲವು ಕಡೆಗಳಲ್ಲಿ ನಾವು ಮಾತನಾಡಿದಾಗ ಒಂದಷ್ಟು ಪಕ್ಷಾಂತರ ಮಾಡಿದ್ದಾರೆ ಅವರು ಅನ್ನುವಂತಹ ಅಭಿಪ್ರಾಯ ಕೇಳಿ ಬಂತು. ಇದನ್ನ ಹೋಗಲಾಡಿಸುವಂತಹ ಪ್ರಯತ್ನ ಪಕ್ಷಾಂತರ ನಾನು ಮಾಡಿದ್ದು ಮಾತ್ರ ಅಲ್ಲ, ಅವ್ರು ತಕೊಂಡದ್ದು ಹೌದಲ್ವ. ಈಕ್ವಲಿ ರೆಸ್ಪಾನ್ಸಿಬಲ್, ಅವರು ಸಹ ಅದಕ್ಕೆ ಜವಾಬ್ದಾರರಾಗ್ತಾರೆ. ಸೇರಿಸ್ಕೊಳ್ಳುವಾಗ್ಲೂ ಸಹ ಆಲೋಚನೆ ಮಾಡ್ಬೇಕಲ್ವ. ಅವರು ನಾನು ಸೇರಿದ್ದು ಮಾತ್ರ ಅಲ್ಲ, ಅವ್ರು ಕರ್ಕೊಂಡು ಹೋಗಿ ಬನ್ನಿ ಅಂತ ಕೇಳಿದ್ದು. ಹಾಗಾದ್ರೆ ನಾನು ತಪ್ಪು ಮಾಡಿದ್ದೇನೆ ಅಂತ ನನಗೂ ಅಭಿಪ್ರಾಯ ಬರ್ತಾ ಇತ್ತು ಅಲ್ವಾ. ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾವುದನ್ನು ಮಾಡಿದ್ದೇವೆ ಅದನ್ನು ಅಲ್ಲಿಗೆ ಬಿಟ್ಟು ನಿಂತ ನೀರಲ್ಲ, ಇದು ಮುಂದೆ ಏನು ಕೆಲಸ ಮಾಡಬೇಕು ಅಂತ. ಹಿಂದೆ ಮಾಡಿದ ಕೆಲಸಗಳು ಮುಂದೆ ಮಾಡುವಂತ ಯೋಜನೆಗಳೇನಿದೆ ಅದೇ ನಾವು ಚುನಾವಣಾ ಚರ್ಚೆ ಆಗ್ಬೇಕು, ಬಿಟ್ರೆ ವಿಷಯಾಂತರ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಯಾವ ವಿಚಾರವನ್ನ ಇಟ್ಕೊಂಡು ಜನರಲ್ಲಿ ನೀವು ಮತವನ್ನ ಕೇಳ್ತೀರಿ, ನಿಮ್ಮನ್ನ ಆಯ್ಕೆ ಯಾಕೆ ಮಾಡಬೇಕು? ಈ ಹಿಂದೆ ಸಂಸದನಾಗಿದ್ದಾಗ ಈ ಭಾಗದಲ್ಲಿ ಅನೇಕ ಪ್ರಧಾನ ಮಂತ್ರಿ ಸಡಕ್ ಯೋಜನೆ ರಸ್ತೆಗಳನ್ನು ಕೊಟ್ಟಿದ್ದೆ. ಮುಖ್ಯವಾಗಿ ನಮ್ಮ ಜಿಲ್ಲೆಗೆ ಕೇಂದ್ರೀಯ ವಿದ್ಯಾಲಯವನ್ನು ತಂದದ್ದುಂಟು. ಈ ಭಾಗದಲ್ಲಿ ಸೋಲಾರ್ ಪ್ರಾಯಶಃ ಅದನ್ನು ಯಾರು ಆಲೋಚನೆ ಮಾಡಲಿಕ್ಕಿಲ್ಲ. ಅರಣ್ಯ ಪ್ರದೇಶದಲ್ಲಿ ಎಲೆಕ್ಟ್ರಿಕ್ ವೈರ್ ಹೋಗುದಿಲ್ಲಲ್ಲ, ಅಂತ ಕಡೆಗಳಲ್ಲಿ ಸೋಲಾರ್ ಲೈಟಿಂಗ್ ಕೊಟ್ಟಿದ್ದೇನೆ. ಕಂಬ ಇದರದ್ದು ಒಂದು ಯಾವುದು, ಹಿಂದೆ ರೇಷನ್ ಕಾರ್ಡ್ ಸಿಕ್ಕಲಿಕ್ಕೆ ಬಹಳ ಸಮಸ್ಯೆ ಆಗಿತ್ತು. ಕಾರಣ ಇಷ್ಟೇ, ಪ್ರತಿ ಪಂಚಾಯತ್ನಲ್ಲೂ ಸಿಸ್ಟಮ್ ಇರಲಿಲ್ಲ. ನಾನು ಎಂ ಪಿ ಆಗಿದ್ದಾಗ ಎಲ್ಲ ಪಂಚಾಯತ್ಗಳಿಗೆ ಒಂದು ಟೇಬಲ್ ಟಾಪ್ ಮತ್ತು ಪ್ರಿಂಟರ್ನ ಕೊಟ್ಟೆ. ಸಿ ಜನರ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ನಾವು ಅಲ್ಲಿ ಕೆಲಸವನ್ನು ಮಾಡಬೇಕಿದೆ. ಮತ್ತು ಪ್ರಮುಖ ಆದ್ಯತೆಯನ್ನು ಕೊಡಬೇಕಾಗಿದ್ದು ಹೆಲ್ತ್ ಆ್ಯಂಡ್ ಎಜುಕೇಷನ್. ಇವತ್ತು ಆಯುಷ್ಮಾನ್ ತಗೊಳ್ಳಿ, ಪೇಷಂಟ್ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ಬೇರೆ ಆಸ್ಪತ್ರೆಗೆ ಹೋಗಿ ಸರ್ಜರಿ ಮಾಡ್ಕೊ, ಸಮಯ ಇರೋದಿಲ್ಲ, ನೇರವಾಗಿ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಸರ್ಜರಿ ಆದ ಮೇಲೆ ಅಥವಾ ಟ್ರೀಟ್ಮೆಂಟ್ ಆದ ಮೇಲೆ ವೆಂಟಿಲೇಟರ್ನಲ್ಲಿ ಅದನ್ನು ಪುನಃ ತಗೊಂಡು ಹೋಗ್ಲಿಕ್ಕೆ ಆಗ್ತದ? ಅದರಿಂದ ಅವರಿಗೆ ಆಯುಷ್ಮಾನ್ ಸೌಲಭ್ಯ ಅದನ್ನು ಚರ್ಚೆ ಮಾಡಬೇಕು. ನಾನು ಅನೇಕ ಶಾಸಕರ ಹತ್ರ ಹೇಳಿದ್ದೆ, ವಿಧಾನಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ. ಯಾರು ಲೋಕಸಭೆಯಲ್ಲಿ ಈ ಆಯುಷ್ಮಾನ್ ಕೇಂದ್ರ ಸರ್ಕಾರದ ಯೋಜನೆ ಅಲ್ವಾ, ಅದನ್ನು ಸರಳಪಡಿಸುವಂಥದ್ದು, ಸರಳೀಕರಿಸುವಂಥದ್ದು ಬಹಳ ಅಗತ್ಯವಿದೆ ಅಂತ ನಾನು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರ ಮೇಲೆ ಪರಿಣಾಮ ಬೀರಿದೆ, ಅದು ಮತವಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ನಂಬಿಕೆ ಇದೆಯಾ ನಿಮಗೆ? ಪ್ರಾಯ ಆದಷ್ಟು ಒಳ್ಳೆಯ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಇರ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಐದು ಗ್ಯಾರಂಟಿಗಳು ಏನಿದೆ, ಮಹಿಳೆಯರಿಗೆ ಬಸ್ ನಲ್ಲಿ ಹೋಗ್ಲಿಕ್ಕೆ, ಅದು ಈ ಭಾಗದವರಿಗೆ ಸ್ವಲ್ಪ ಕಡಿಮೆ ಅದರ ಪ್ರಯೋಜನ, ಪ್ರೈವೇಟ್ ಬಸ್ಗಳೇ ಜಾಸ್ತಿ ಇರೋದ್ರಿಂದ ಹಳ್ಳಿಗಳಿಗೆ ಇರದೇ ಇರೋದ್ರಿಂದ. ಆದರೆ ಸರ್ಕಾರಿ ಬಸ್ಗಳಿಗೂ ಈ ಸರ್ಕಾರಿ ಬಸ್ಗಳು ಈ ಭಾಗದಲ್ಲಿ ಓಡಾಡ್ತವೆ. ಅದನ್ನು ನಾನು ಇದನ್ನು ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಹೇಳಿದೆ, ಒಂದು ವೇಳೆ ಸರ್ಕಾರಿ ಬಸ್ ಹಾಕೋದು ಕಾಸ್ಟ್ ಜಾಸ್ತಿ ಆದರೆ ಖಾಸಗಿ ಬಸ್ಸಿನವರಿಗೆ ಅದರ ಬಗ್ಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಾಗ ಸರ್ಕಾರಕ್ಕೆ ಇನ್ವೆಸ್ಟ್ಮೆಂಟು ಕಮ್ಮಿ ಆಗ್ತದೆ,
ಜನರಿಗೂ ಸಹಾಯ ಆಗ್ತದೆ ಅನ್ನುವಂಥ ಮಾತನ್ನು ಚರ್ಚೆಯನ್ನು ಮಾಡಿ ಆಗಿದೆ ನಾನು ಈಗಾಗಲೇ. ಆಮೇಲೆ 2000 ರೂಪಾಯಿ ಕೊಟ್ಟದಕ್ಕೆ ಭಾಳ ಚರ್ಚೆ ನಡೀತಾ ಇದೆ. 2000 ರೂಪಾಯಿ ಅವ್ರು ಕೊಟ್ಟು ಸಹ ಫಿಕ್ಸ್ಡ್ ಡೆಪಾಸಿಟ್ಗೆ ಹೋಗೋದೇ ಇಲ್ಲ, ಅದು ತಿಂಗಳಂತಕ್ಕೆ ಸಂಪೂರ್ಣ ಖರ್ಚಾಗಿ ಕೊನೆಯಲ್ಲಿ ಮುಂದಿನ ತಿಂಗಳದ್ದು ಯಾವಾಗ ಬರ್ತದೆ ಅಂತ ಕಾಯುವ ಕುಟುಂಬಗಳು ಅಂದರೆ ಹಸಿದ ಹೊಟ್ಟೆಗಳಿಗೆ ಸಹಾಯವನ್ನು ಮಾಡಿದಂಥದ್ದು. ಅದು ದೊಡ್ಡ ದೊಡ್ಡ ಸಾಲ ಮನ್ನಾ ಮಾಡಿದ್ದು, ಬಡ್ಡಿ ಮನ್ನಾ ಮಾಡಿದ್ರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. 2000 ರೂಪಾಯಿ ಕೈತೈತೆ ವಿದ್ಯುತ್ ಶಕ್ತಿ ಎಲ್ಲ ಮನೆಗಳಿಗೆ ಅಂದ್ರೆ ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ವಿದ್ಯಾರ್ಥಿ ಇದು ಯುವಕರಿಗೆ 3000 ರೂಪಾಯಿ ನಿರುದ್ಯೋಗ ಭತ್ತೆ, ಡಿಗ್ರಿ ಹೋಲ್ಡರ್ಸಿಗೆ, ಡಿಪ್ಲೊಮಾದವರಿಗೆ 1.5 ಸಾವಿರ, ಅದನ್ನ ಕೊಡುವ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಸರ್ಕಾರ ಜನರೇಟ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಕೊಡುವ ಅಗತ್ಯ ಇರಲಿಲ್ಲ. ಇವತ್ತು ಉದ್ಯೋಗ ಕಲಿತ ಹೊರಗೆ ಬಂದಾಗ ಉದ್ಯೋಗ ಸಿಕ್ಕದೆ ಅವರು ಬ್ಯಾಂಕ್ ಕಂತು ಬರ್ತದಲ್ಲ ಅದನ್ನು ಕಟ್ಟಿದೆ. ತಂದೆ ತಾಯಿಂದಿರು ಸಾಲ ಮಾಡಿ ಕಲ್ಸೋದು ಅದನ್ನ ಕಟ್ಟಲಿಕ್ಕಾಗದೆ ಪುನಃ ಸಫಲ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಬಿಟ್ಟರೆ ಅದರಿಂದ ದೊಡ್ಡವರಿಗೆ ಎಲ್ಲ ಸಮಸ್ಯೆ ಪರಿಹಾರ ಆಯಿತು ಅಂತಲ್ಲ, ಇಟ್ಸ್ ಎ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಂತ ನಾನು ಅನುಭವಿಸ್ತೇನೆ. ಇಲ್ಲಿ ಯಾವ್ದು ವರ್ಕೌಟ್ ಆಗುತ್ತೆ ಅನ್ಸುತ್ತೆ, ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಅನ್ಸುತ್ತಾ, ಅಥವಾ ರಾಮ ಮಂದಿರ ವಿಚಾರ, ಹಿಂದುತ್ವದ ವಿಚಾರ, ರಾಷ್ಟ್ರೀಯತೆಯ ವಿಚಾರ? ಸರ್ಕಾರದ ಜವಾಬ್ದಾರಿ ಜನರ ಸಮಸ್ಯೆಯನ್ನ ಪರಿಹಾರ ಮಾಡುವಂತದ್ದು, ಇತರ ವಿಷಯಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಚರ್ಚೆ ಆಗುವಂತದ್ದು ಬಿಟ್ಟು ಚುನಾವಣೆ ಚರ್ಚೆ ಅಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ಶೋಭಾ ಕರಂದ್ಲಾಜೆ ಅವರ ಸಂದರ್ಭದಲ್ಲಿ ಅಲ್ಲಿ ಸಂಸದರು ಸಿಗ್ತಾ ಇರ್ಲಿಲ್ಲ ಅನ್ನುವಂತಹ ಆರೋಪ ಇತ್ತು, ಅದಕ್ಕಾಗಿ ಅಭ್ಯರ್ಥಿಯನ್ನ ಚೇಂಜ್ ಮಾಡಿದ್ರು. ನಿಮ್ಮ ಇಬ್ಬರಿಗೂ ಇರುವಂತಹ ಒಂದು ಹೋಲಿಕೆ ಅಂತ ಹೇಳಿದ್ರೆ, ನೀವಿಬ್ರು ಸಜ್ಜನರು, ಜನರಿಗೆ ಸಿಗ್ತೀರಿ, ಆಪ್ತವಾಗಿ ಸಿಗ್ತೀರಿ, ಒಳ್ಳೆಯ ಆಡಳಿತದ ಅನುಭವ ಇದೆ ಅಂತ ಹೇಳಿ, ಇದನ್ನ ನಿಮ್ಗೆ ಪ್ಲಸ್ ಆಗುತ್ತಾ ಹೇಗೆ? ನಾನು ಹಿಂದೆ ಸಂಸತ್ನಲ್ಲಿ 12ರಲ್ಲಿ ಕೇವಲ ಸಿಕ್ಕಿದಂಥದ್ದು 20 ತಿಂಗಳ ಕಾಲ, ಆದರೆ ಸಂಸತ್ನಲ್ಲಿ 370 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ನಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಸ್ಟ್ರೀಟ್ ವೆಂಡರ್ಸ್ ಬಿಲ್ ಸರ್ಕಾರದ ಪರವಾಗಿ ಇನಿಷಿಯೇಟ್ ಮಾಡಿದ್ದೆ ನಾನು. ಅದನ್ನ ಸಂಸದನಾಗಿ ಪಾರ್ಲಿಮೆಂಟೇರಿಯನ್ ಶುಡ್ ಬಿ ಇನ್ ದ ಪಾರ್ಲಿಮೆಂಟ್ ಅಂತ, ನಂದು ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಸದನದಲ್ಲಿ ಭಾಗವಹಿಸುವಂತ ಆಗ್ಬೇಕು, ಮತ್ತೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಹತ್ತಿರದಲ್ಲಿ ಸ್ಪಂದಿಸಬೇಕಾಗ್ತದೆ. ನಾನು ಅದನ್ನು ಮಾಡ್ತಾ ಇದ್ದೆ, ಅದು ಸಂಸದನಾಗಿ ಇದ್ದಾಗ್ಲೂ ಇಲ್ಲದಿದ್ದಾಗ್ಲೂ ಮಾಡಿದ್ದೀನಿ ಆ ಕೆಲಸವನ್ನು. ಈಗ ಇಲ್ಲಿನ ವಿಚಾರದಲ್ಲಿ ಥೀಮ್ ಪಾರ್ಕ್ ವಿಚಾರ, ಇದು CID ತನಿಖೆಯಲ್ಲಿ ಇರೋದ್ರಿಂದ ಇದನ್ನ ಕೂಡ ನೀವು ಅಸ್ತ್ರವನ್ನಾಗಿ ಇಟ್ಟುಕೊಂಡು ಹೋಗ್ತೀರಾ ಜನರ ಮುಂದೆ ಹೇಗೆ? ಅದು ತನಿಖೆಗೆ ಆದೇಶ ಮಾಡಿ ಆಗಿದೆ ಸರ್ಕಾರ, ಅದು ಸರ್ಕಾರದ ಆದೇಶ ಬಂದ್ಮೇಲೆ ಸರ್ಕಾರ ಕ್ರಮ ತಗೊಳ್ತದೆ. ಯಾವುದನ್ನ ರಾಜಕೀಯ ವಿಷಯವಾಗಿ ಉಪಯೋಗ ಮಾಡಬೇಕು ಅದು ರಾಜಕೀಯ ವಿಷಯ ಅಲ್ಲ ಅಂತ ಭಾವಿಸ್ತೇನೆ. ಆದರೆ ಜನತೆ, ನಾನು ಅದನ್ನ ಜನತಾ ನ್ಯಾಯಾಲಯದ ಮುಂದೆ ಹೋಗ್ತೇನೆ ಬಿಟ್ಟರೆ ನಮ್ಗೆ ಅದು ಚುನಾವಣೆ ವಿಷಯ ಅಲ್ವೇ ಅಲ್ಲ ನಮ್ಗೆ. ಸಂಸದರಾದ ಮೇಲೆ ನೀವು, ನಾನು ಇದು ಕೆಲಸ ಮಾಡಲೇಬೇಕು ಅನ್ನುವಂಥದ್ದು ಯಾವ್ದಾದ್ರೂ ನಿಮ್ಮ ಯೋಜನೆಗಳು, ಕನಸುಗಳು ಏನಾದ್ರೂ ಇದೆಯಾ? ನಾನು ಸಂಸದನಾದ್ಮೇಲೆ ನಾನು ಇದನ್ನ ಮಾಡಬೇಕು ಅನ್ನುವಂಥದ್ದು ಏನಾದ್ರೂ ನಿರೀಕ್ಷೆಗಳನ್ನ, ಆಶಯಗಳನ್ನ ಇಟ್ಕೊಂಡಿದ್ದೀರಾ? ಇಲ್ಲಿ ಒಂದು ಬೇಡಿಕೆ, ರೈಲ್ವೆ ಬರಬೇಕು ಇಲ್ಲಿ ಅಂತ ಕಾರ್ಕಳದ ಮುಖೇನ ಹೋಗ್ಬೇಕು ಅಂದ್ರೆ ಬಹಳ ವರ್ಷದ ಬೇಡಿಕೆ ಇದೆ. ಆಮೇಲೆ ಪ್ರಥಮ ಆದ್ಯತೆ ಇಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್ ಬರಬೇಕಾಗ್ತದೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿ ಯುವಕರಿಗೆ ಉದ್ಯೋಗ ಕೊಡಿಸುವಂತ ಕೆಲಸ ಆಗ್ಬೇಕಾಗ್ತದೆ. ಮತ್ತೆ ಬಹಳ ವರ್ಷದಿಂದ ಚರ್ಚೆ ಆಗ್ತಾ ಇದ್ದದ್ದು ಕಸ್ತೂರಿರಂಗನ್ ವರದಿಯ ಬಗ್ಗೆ, ಅದನ್ನು ಚುನಾವಣೆ ಸಂದರ್ಭದಲ್ಲಿ ಅವ್ರು ಪ್ರಶ್ನೆ ಮಾಡಿದ್ರು, ಅವರು ಸರ್ಕಾರ ಇದ್ದಾಗ ಅದರ ಬಗ್ಗೆ ಪರಿಹಾರವನ್ನು ಮಾಡಲಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಇದೆಲ್ಲದರ ಬಗ್ಗೆ ಮಲ್ಟಿವಿಲೇಜ್ ಸ್ಕೀಮ್ಸ್ ಅನ್ನು ತರಬೇಕಾಗ್ತದೆ, ದೊಡ್ಡ ದೊಡ್ಡ ಡ್ಯಾಮ್ ಅನ್ನು ಹಾಕಬೇಕಾಗ್ತದೆ. ನಾನು ಪ್ರಾರಂಭ ಮಾಡಿದ್ದೆ ಉಪ್ಪು ನೀರಿನ ತಡೆ ಅಣೆಕಟ್ಟನ್ನ ನೀರಾವರದ್ದು, ಅದಾದ ಮೇಲೆ ನಬಾರ್ಡ್ನವರು ರೀಫೈನಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸಿ, ಹೊಸ ಹೊಸ ಯೋಜನೆಗಳನ್ನ ಬರಬೇಕಾದ್ರೆ ಯೋಚನೆ ಮಾಡ್ತಾ ಹೋಗ್ಬೇಕಾಗ್ತದೆ, ಜನರ ಹತ್ರ ಚರ್ಚೆ ಮಾಡ್ಬೇಕಾಗಿ. ನಾನು ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಜನರ ಹತ್ರ ಚರ್ಚೆಯನ್ನು ಮಾಡಿದಾಗ ಆಯಾ ಭಾಗದ ಸಮಸ್ಯೆಗಳು ಗೊತ್ತಾಗ್ತದೆ. ಈ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಖಂಡಿತ ಸರ್ಕಾರ 600,000 ಹೆಕ್ಟೇರ್ ಅನ್ನು ರಿಲೀಸ್ ಮಾಡಿದಂತೆ, ಅದರ ಸ್ಥಳೀಯವಾಗಿ ಜಾಯಿಂಟ್ ಸರ್ವೆ ಆಗದಿದ್ದರೆ ಪ್ರತ್ಯೇಕ ಬಿಡುಗಡೆ ಮಾಡದೆ ಖಂಡಿತ ಜನರಿಗೆ
ಅಕ್ರಮ ಸಕ್ರಮದಲ್ಲಿ ಹಕ್ಕುಪತ್ರವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಆರ್ ಟಿ ಸಿಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, 94C 94CC ಸಹ ಹಕ್ಕುಪತ್ರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ನಾವು ಪ್ರಥಮ ಆದ್ಯತೆಯನ್ನು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ಚಿಕ್ಕಮಗಳೂರು ಗಮನಿಸಿ ನಾವು ಅಡಿಕೆ ಕಾಫಿ ಬೆಳೆಗಾರರ ಸಮಸ್ಯೆಗಳು, ಇಲ್ಲಿ ನೋಡಿದ್ರೆ ಉಡುಪಿ ಹಾಗೆ ಕರಾವಳಿ ಭಾಗದಲ್ಲಿ ಗಮನಿಸಿದ್ರೆ ಮೀನುಗಾರರ ಸಮಸ್ಯೆಗಳು, ಇದಕ್ಕೆ ಯಾವ ರೀತಿಯಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಹಾಗೆ ವೈಜ್ಞಾನಿಕ ಬೆಲೆಯ ವಿಚಾರದಲ್ಲಿ ನಿಮ್ಮ ನಿರ್ಧಾರ? ಅಡಿಕೆದು ಪ್ರಾಶ ಅಡಿಕೆ ಬೆಳೆಗಾರರು ಗೊತ್ತಿದೆ, ನಾನೇ ಸ್ವತಃ ಅದನ್ನ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಹತ್ರ ಹೋಗಿ, ಶರದ್ ಪವಾರ್ ಹತ್ರ ಹೋಗಿ, ಆನಂದ್ ಶರ್ಮಾ ಅವ್ರನ್ನ ಕೊರ್ಸ್ಕೊಂಡು ಆಮದು ಮಾಡುವ ಅಡಿಕೆಯ ದರನ್ನು 35-100 ತಕೊಂಡು ಹೋಗಿದ್ದರಿಂದ 10,000 ಕ್ವಿಂಟಲ್ಗಿದ್ದದ್ದು 80-90 ಸಾವಿರಕ್ಕೆ ಹೋಗಿ ಎಲ್ಲ ರೈತರು ಅಡಿಕೆ ಮಾರಿ ಸಾಲ ತೀರಿಸ್ಕೊಂಡಿದ್ದರು. ಅದು ಇವತ್ತು ಅವರ ಮನಸ್ಸಿನಲ್ಲಿದೆ. ಕಾಫಿ ಬೆಳೆಗಾರರಿಗೆ ನಾನು ವಿದರ್ಭ ಪ್ಯಾಕೇಜು ಎಲ್ಲ ಆ ಸಂದರ್ಭ ಭಾಳ ಅವರ ಸಮಸ್ಯೆಗೆ ಪರಿಹಾರ. ಈಗ ಅವರ ಎನ್ಕರೇಜ್ಮೆಂಟ್ ಇದು ಲೀಸಿಗೆ ಕೊಡಬೇಕು. ಯಾಕಂದರೆ ನಾನು ಹೇಳುವಂಥದ್ದು, ಕಾಫಿ ಗಿಡ ಬೆಳೆದಾಗಿದೆ, ಗ್ರೀನರಿ ಇದೆ, ಅದನ್ನು ಕಡಿಯೋದಕ್ಕಿಂತ ಅದನ್ನು ಲೀಸಿ ಕೊಟ್ಟು ಸರ್ಕಾರಕ್ಕೂ ಆದಾಯ ಆಯಿತು, ಗ್ರೀನರಿ ಉಳಿತು, ಪರಿಸರವೂ ನಾಶ ಆಗಲಿಲ್ಲ. ಮೀನುಗಾರರಿಗೆ ಪ್ರಾಯಶಃ ಹೆಚ್ಚಿನ ಕಾರ್ಯಕ್ರಮವನ್ನು ಹಾಕೋದು ನಾನು ಸಚಿವನಾಗಿದ್ದಾಗಲಿ. ಡೀಸೆಲ್ ಸಬ್ಸಿಡಿ 35 ಪೈಸೆ ಇದ್ದದ್ದು, ನಾನು ಅದನ್ನು ಡೀಸೆಲ್ ಸಬ್ಸಿಡಿ ತೆಗೆದು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ನೇರವಾಗಿ ಸೇಲ್ಸ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಮಾಡಿತ್ತು. ಅದರಿಂದ ಬಹಳಷ್ಟು ಮೀನುಗಾರರಿಗೆ ಅದು ಸಹಾಯ ಆಗಿದೆ. ಅದಲ್ಲದೆ 5,000 ಮನೆಗಳನ್ನು ಒಂದೇ ವರ್ಷ ಕೊಟ್ಬಿಟ್ಟೆ. ಇದೆಲ್ಲ ಜನರು ನೆನಪಲ್ಲಿ ಇಟ್ಕೊಂಡು ಓಟ್ ಹಾಕ್ತಾರೆ, ಇವತ್ತು ನೆನಪಿದೆ ಅವರಿಗೆ, ಅದು ಮತಕ್ಕೆ ಪರಿವರ್ತನೆ ಆಗ್ತದೆ ಅನ್ನೋಂತ ನನ್ನ ಅಭಿಪ್ರಾಯ. ಖಾಲಿ ಸಂಸದರ ಕಾರ್ಯವೈಖರಿ ಇದನ್ನು ಕೂಡ ನೀವು ಅಸ್ತ್ರವನ್ನಾಗಿ ಇಟ್ಕೊಳ್ತೀರಾ? ಅಗತ್ಯ ಇಲ್ಲ ಕಾಣ್ತದೆ. ನಾವು ಯಾವ ರೀತಿ ಆಲೋಚನೆ ಮಾಡ್ಬೇಕಾಗ್ತದೆ ಅಂದ್ರೆ, ಹಿಂದೆದನ್ನು ಮರೆತು ಫಿಕ್ಸ್ ದ ಫ್ಯೂಚರ್ ಕೋರ್ಸ್ ಆಫ್ ಆಕ್ಷನ್ ಅಂತ ಮುಂದೇನು ಮಾಡಬೇಕು ಅಂತ ಆಲೋಚನೆ ಮಾಡೋದು ಬಿಟ್ಟು ಹಿಂದೆ ಏನಾಗಿದೆ ಚರ್ಚೆ ಮಾಡಿ ಸಮಯವನ್ನು ವ್ಯಯ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಕರಾವಳಿ ಬೆಲ್ಟ್ ಅಂತ ಹೇಳಿದ್ರೆ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಅದನ್ನ ಛಿದ್ರ ಮಾಡೋದಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಈ ಸಲ ಸಾಧ್ಯ ಆಗತ್ತಾ? ಭದ್ರ ಛಿದ್ರದ ಪ್ರಶ್ನೆ ಬರುದಿಲ್ಲ, ಕೆಲಸ ಮಾಡಿದವರಿಗೆ ಮತವನ್ನು ಕೊಡಿ ಅಂತ ನಾನು ಕೇಳುವಂತ. ಮೋದಿ ಗ್ಯಾರಂಟಿ ಮುಂದೆ ರಾಜ್ಯದ ಗ್ಯಾರಂಟಿ ವರ್ಕೌಟ್ ಆಗತ್ತಾ? ಅದರೊಟ್ಟಿಗೆ ನಂದು ಗ್ಯಾರಂಟಿ ಕೆಲಸ ಮಾಡ್ತೇನೆ ಅಂತ. ಓಕೆ, ಇಲ್ಲಿ ಬಿಜೆಪಿಯವರು ಮೋದಿ ಮುಖ ಇಟ್ಕೊಂಡು ಪ್ರಚಾರ ಮಾಡ್ತಿದ್ದಾರೆ, ಮತವನ್ನ ಕೇಳ್ತಾರೆ. ಜಯಪ್ರಕಾಶ್ ಹೆಗ್ಡೆ, ನನ್ನ ಹೆಸರನ್ನು ಇಟ್ಕೊಂಡು ನಾನು ಮಾಡಿದ ಕೆಲಸವನ್ನು ಕೇಳಿ ಮತವನ್ನು ಕೇಳ್ತೇನೆ. ನನಗೆ ನಾ ಕೆಲಸ ಮಾಡಿದ ನಾಯಕರ ಹೆಸರನ್ನ ಹೇಳಿ ಮತ ಕೇಳಿದಾಗ ಪುನಃ ಮುಂದಿನ ಚುನಾವಣೆಗೆ ಬಂದ್ರೆ ಸಾಕಾಗ್ತದೆ ಅವ್ರಿಗೆ, ನಮ್ಗಾಗಲ್ಲ. ನೇರವಾಗಿ ಜನರ ಕೆಲಸವನ್ನು ಮಾಡಿ ಮತ ಕೇಳಿದಾಗ ಪುನಃ ಗೆದ್ದು ಮುಂದೆ ನಾನು ಕೆಲಸ ಮಾಡಿದ ಮುಂದೆ ಮತವನ್ನು ಕೊಡುವುದಿಲ್ಲ ಅನ್ನೋ ಭಾವನೆ ನನ್ನಲ್ಲಿ. ಅದು ಎಲ್ಲ ಅಭ್ಯರ್ಥಿಯು ಮಾಡ್ಕೊಂಡು ಕೇವಲ ನಾಯಕರ ಹೆಸರಿನಲ್ಲಿ ಮತವನ್ನು ಕೇಳುವಂಥದ್ದು ಚುನಾವಣಾ ಪ್ರಕ್ರಿಯೆಯಲ್ಲಿ ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಹಿಂದೆ ಇತ್ತು, ಈ ಸಲ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ. ಇಲ್ಲಿ ಜೆಡಿಎಸ್ ಅಂತ ಸಮಸ್ಯೆ ಬರಲಿಕ್ಕಿಲ್ಲ. ಚಿಕ್ಕಮಗಳೂರಿನಲ್ಲಿ ಹೆಚ್ಚಿನವರು ಜೆಡಿಎಸ್ ನವರು ನನಗೆ ಬೆಂಬಲ ಕೊಡ್ತೇನೆ ಅಂತ ಹೇಳಿ. ಎಷ್ಟು ಮತಗಳ ಅಂತರದಿಂದ ನೀವು ಗೆಲುವನ್ನು ಸಾಧಿಸ್ತೀರಿ ಅನ್ನೋ ವಿಶ್ವಾಸ ಇದೆ? ನಾನು ಅದನ್ನ ಇನ್ನು ಲೆಕ್ಕ ಹಾಕ್ಲಿಕ್ಕಾಗಿ, ನಾನು ಪ್ರಕ್ರಿಯೆ ಚುನಾವಣೆ ಕೆಲಸವನ್ನು ಮಾಡ್ಕೊಂಡು ಹೋಗೋದು ಬಿಟ್ಟರೆ ಉಳಿದದ್ದು ಮತದಾರರಿಗೆ ಬಿಡ್ತೇನೆ. ಚಿಕ್ಕಮಗಳೂರಲ್ಲಿ 4 ಕಾಂಗ್ರೆಸ್ನ ಶಾಸಕರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವುದು, ಇಲ್ಲಿ ಬಿಜೆಪಿಯ ಶಾಸಕರು, ಸೊ ಅದನ್ನ ಟರ್ನ್ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಆಗ್ತದೆ. ಸಿ, ಮತದಾರರು ಒಂದು ಪಕ್ಷ ಅಂತ ಏನಿಲ್ಲ, ಅವರಿಗೆ ಕೆಲಸ ಯಾರು ಮಾಡ್ತಾರೆ ಅಂತ ನೋಡ್ತಾರೆ. ಒಂದು ಹಂತದಲ್ಲಿ ಬದಲಾವಣೆ ಆಗಿತ್ತು, ಪ್ರಾಶಿ ಈ ಬಾರಿ ಪುನಃ ಪ್ರತಿನಿಧಿ ಯಾರಾಗಬೇಕು ಅಂತ ಬಯಸ್ತಾರೆ ಬಿಟ್ಟು ಉಳಿದ ವಿಷಯಗಳು ನಗಣ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಒಂದ್ ಕಡೆ ಪೂಜಾರಿ, ಇನ್ನೊಂದ್ ಕಡೆ ಹೆಗಡೆ, ಅಲ್ಲಿ ಆ ಕಡೆ ಬಿಲ್ಲವ ಮತಗಳು ಹೆಚ್ಚು ಇದೆ ಅನ್ನುವಂಥದ್ದು, ಬಿಲ್ಲವ ಸಂಖ್ಯೆ ಜಾಸ್ತಿ ಇದೆ ಅನ್ನುವಂಥದ್ದು, ಆ ಒಂದು ಲೆಕ್ಕಾಚಾರವನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಇಲ್ಲೂ ಕೂಡ ಅದೇ ರೀತಿಯ ಲೆಕ್ಕಾಚಾರಗಳು, ಯಾವಾಗ್ಲೂ ಕೂಡ ಬಂಟ್ ವರ್ಸಸ್ ಬಂಟ್ ಆಗ್ತಿತ್ತು, ಈ ಸಲ ಬಂಟ್ ವರ್ಸಸ್ ಬಿಲ್ಲವ. ಜಾತಿ ಲೆಕ್ಕಾಚಾರನ್ನೇ ಹಾಕ್ಬಾರ್ದು ಚುನಾವಣೆ. ಜಾತಿ ಗಣತಿ ಕೊಟ್ಟಮೇಲೂ, ಜಾತಿ ಗಣತಿ ಅವರಿಗೆ ಸೌಲಭ್ಯವನ್ನು ಒದಗಿಸ್ಲಿಕ್ಕೆ ಮಾತ್ರ, ಚುನಾವಣೆಗೆ ಮತವನ್ನು ಗಳಿಸ್ಲಿಕ್ಕಲ್ಲ. ಯಾರು ಕಮ್ಮಿ ಸಂಖ್ಯೆಯಲ್ಲಿ ಯಾವ ಜನಾಂಗ ಇದೆ, ಏನು ಸೌಲಭ್ಯ ಸಿಗ್ತಾ ಇಲ್ಲ, ಅವರಿಗೆ ಸೌಲಭ್ಯವನ್ನು ಒದಗಿಸ್ಲಿಕ್ಕೆ ಆ ಒಂದು ವರದಿಯನ್ನು ಕೊಟ್ಟಂಥದ್ದು ನನಗೆ ಬಹಳ ತೃಪ್ತಿಯನ್ನು ಕೊಡುತ್ತೆ. ಇದು ಶಾಶ್ವತ ಒಂದು ಡಾಕ್ಯುಮೆಂಟ್, ಅದು ಅದಕ್ಕಿಂತ ದೊಡ್ಡದು ಬೇರೆ ಯಾವುದಕ್ಕೂ, ಯಾಕಂದ್ರೆ ಅವನೂರು ಅವರು ಕೊಟ್ಟಿದ್ರು. ನಂತರ ಜಯಪ್ರಕಾಶ್ ಹೆಗ್ಡೆ, ನಿಮ್ಮ ಪ್ಲಸ್ ಪಾಯಿಂಟ್ ಏನು ಕೊನೆಯದಾಗಿ, 3 ನಿಮ್ಮ ಪ್ಲಸ್ ಪಾಯಿಂಟ್ ಹೇಳೋದಾದ್ರೆ?
ನನ್ನದು ಮೂರಲ್ಲ, ಸುಮಾರು ಇದೆ, ಮೂರು ಹಿಡಿದು ಇಷ್ಟೇನ ಅಂತ ಕೇಳ್ತಾರೆ. ನೀವು ಜನರ ಮುಂದೆ ಹೋಗೋದಾದ್ರೆ ನಿಮ್ಮ ಜಯಪ್ರಕಾಶ್ ಹೆಗಡೆ ಅವರ ಕೆಲಸಗಳನ್ನ ನೋಡ್ಕೊಂಡೆ ಓಟ್ ಹಾಕಿ? ಅಷ್ಟೇ, ಜಯಪ್ರಕಾಶ್ ಹೆಗಡೆ ಮಾಡಿದ ಕೆಲಸವನ್ನ ಅವರು ಜನರ ದೂರವಾಣಿಯಲ್ಲಿ ಕೆಲಸವನ್ನು ಮಾಡಿ ಸ್ಪಂದಿಸಿದಂಥದ್ದು ನೋಡಿ, ಮತ್ತೆ ಸಂಸತ್ನಲ್ಲಿ ಭಾಗವಹಿಸಿದ್ದೆ, ವಿಧಾನಸಭೆಯಲ್ಲಿಯೂ ನಾನು ಪಾಲ್ಗೊಂಡಿದ್ದೆ, ಸಂಸತ್ನಲ್ಲಿಯೂ ಎಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ನಲ್ಲಿ ಭಾಗವಹಿಸಿದ್ದೆ ನಾನು ಚರ್ಚೆ ಮತ್ತೆ ಇವರಿಗೆ. ಆದರೆ ನಾವು ಶುದ್ಧ ಹಸ್ತರಹೌದು, ಆದರೆ ನಾನು ಯಾವ ಇವತ್ತು ಸಹ ಎದುರಾಳಿಗೆ ಯಾವುದೇ ಒಂದು ಕೆಟ್ಟ ಶಬ್ದವನ್ನು ಉಪಯೋಗ ಮಾಡಿ. ಒಂದು ಕಾಂಟ್ರವರ್ಸಿ ಆಗ್ತಾ ಇರೋದು ಭಾಷೆಯ ವಿಚಾರದಲ್ಲಿ ನೀವು ಮಾತನಾಡಿರೋದು. ನಾನು ಆಡಿದ ಇದನ್ನ ವಿಡಿಯೋನ ನೋಡಿ, ಅದು ತಿರುಚಿದ್ದಂತೆ ನೀವು ನೋಡಿದ್ರೆ ನೀವು ಹೇಳ್ತೀರಿ, ನಿಮ್ಗೆ ಗೊತ್ತಿದೆಲ್ವಾ ಸತ್ಯ ಗೊತ್ತಿದೆ. ನೀವು ಯಾವ ಕಾಂಟೆಸ್ಟ್ ಅಲ್ಲಿ ಮಾತನಾಡಿದ್ರಿ ಹಾಗಾದ್ರೆ ಭಾಷೆಯ ವಿಚಾರ? ನಾನು ಹೇಳಿದ್ದು ಇಷ್ಟೇ, ಯಾರು ಪತ್ರಕ ಅಲ್ಲಿ ಆ ದಿವಸ ಪತ್ರಕರ್ತರು ನಮ್ಗೆ ಇದರ ಬಗ್ಗೆ ಪ್ರಶ್ನೆ, ನಾನು ಹೇಳಿದೆ ಹಾಗಾಗೋದಿಲ್ಲ. ಸಂಸತ್ನಲ್ಲಿ ನಾನೇ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಮತ್ತೆ ಪಾರ್ಲಿಮೆಂಟ್ ನಲ್ಲಿ ಟ್ರಾನ್ಸ್ಲೇಟರ್ಸ್ ಇರ್ತಾರೆ ಅಂತ ಹೇಳಿದ್ದೆ, ಅದಕ್ಕಿಂತ ಹೆಚ್ಚೇನು ಹೇಳ್ಬೇಕು? ಮತ್ತೆ ಯಾರ ಹೆಸರು ಹೇಳಲಿಲ್ಲ, ನನ್ನ ಕುರಿತಾಗಿ ನಾನು ಮಾತಾಡಿದ್ದು. ಅದರಿಂದ ಇನ್ನೊಂದು ಈಗ ಬೇರೆ ಬೇರೆ ಕೆಟ್ಟ ಕೆಟ್ಟ ವಿಡಿಯೋಗಳನ್ನು ಹಾಕ್ತಾ ಇದ್ದೆ ನೋಡಿದ್ದೇನೆ ನಾನು, ಅದಕ್ಕೆ ತಲೆ ಕೆಡಿಸ್ಕೊ ಅವರು ನನ್ನ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತೇನೆ, ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನನ್ನ ಕೆಲಸ ನಾನು ಮಾಡ್ತೇನೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ, ಆಲ್ ದಿ ವೆರಿ ಬೆಸ್ಟ್. ಎಸ್, ನೋಡಿದ್ರಲ್ಲ, ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರ ಮಾತು. ನನ್ನ ಮುಖವನ್ನ ಇಟ್ಟುಕೊಂಡೇ ನಾನು ಜನರ ಬಳಿಗೆ, ನನ್ನ ಅಭಿವೃದ್ಧಿ ಕೆಲಸಗಳು, ನಾನು ಹಿಂದೆ ಮಾಡಿದ ಕೆಲಸಗಳನ್ನ ಇಟ್ಟುಕೊಂಡು ನಾನು ಜನರ ಬಳಿಗೆ ಹೋಗ್ತೀನಿ, ಮತವನ್ನ ಕೇಳ್ತೀನಿ, 100% ನಾನು ಗೆಲ್ಲುವಂತಹ ವಿಶ್ವಾಸ ಇದೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.